ಇತ್ತೀಚೆಗೆ ಬಂದಂಥ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ, ಭಾಳ ಭ್ರಷ್ಟ, 40% ಕಮಿಷನ್ ಅಂತ ಅಂದರೆ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಾ ಇದೆ. ವಿಪರೀತ ವ್ಯವಹಾರಗಳು ನಡೀತಾವೆ, ಎಲ್ಲದರಲ್ಲೂ ಕಮಿಷನ್. ಸುಮಲತಾರವರು ಕೂಡ ಸುಮ್ಮನೆ ಪೋಸ್ಟ್ ಕೊಡ್ತಾರೆ, ಇದು ಮಾಡ್ತಾರೆ, ಬಟ್ ಕೆಲಸ ಮಾಡ್ತಾ ಇಲ್ಲ. ಅವರು ಒಂದು 4 ತಿಂಗಳಿಗೆ 2000 ಹಂಗೆ ಒಂದು 2 ವರ್ಷ ಹಾಕಿದ್ರು, ರೈತರ ಮತ್ತೆ ಕೈ ಬಿಟ್ರು. ಸಿದ್ದರಾಮಯ್ಯನ ಆಡಳಿತದ ಮುಂದುಗಡೆ ಯಾರೂ ಆಡಳಿತ ಕೊಟ್ಟಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತ ಕಂಡ್ರೆ ಈಗ ಭಾರತ ಎಲ್ಲ ಥರದಲ್ಲಿಯೂ ಕೂಡ ಸುಸಜ್ಜಿತವಾಗಿದೆ. ಈವನ್ ಚೀನಾ, ಪಾಕಿಸ್ತಾನ, ತೈವಾನ್ ಮತ್ತು ಯಾವ ದೇಶಕ್ಕೂ ಏನು ಕಡಿಮೆ ಏನಿಲ್ಲ. ಆದರೆ ರೈತರಿಗೆ ಅಥವಾ ಹಿಂದುಳಿದವರಿಗೆ, ಶೋಷಿತರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗುತ್ತಲೂ ಇದೆ. ಬೆಲೆ ಏರಿಕೆ ಹೆಚ್ಚಿಗೆ ಆಗಿದೆ, ಜನಜೀವನ ಮಾಡೋದು ಭಾರಿ ಕಷ್ಟ ಆಗಿದೆ, ದುಬಾರಿ ಜೀವನ. ಈಗ ಈ ಸಾಲದ ರೇಟ್ ಬೇರೆ ಹೆಚ್ಚಾಗದೆ, ಎಲ್ಲಾದರೂ ಇದ್ರ ಮೇಲೂ ಜಿ ಎಸ್ ಟಿ ಆಗ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಸಾಮಾನ್ಯ ಜನರು ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಅವರು ಒಂದು 4 ತಿಂಗಳಿಗೆ 2000 ಹಂಗೆ ಒಂದು 2 ವರ್ಷ ಹಾಕಿದ್ರು, ರೈತರ ಮತ್ತೆ ಕೈ ಬಿಟ್ರು. ಸೊ ಈಗ ಅವ್ರಿಗೂ ರೈತರಿಗೂ ಏನೂ ಸಿಗ್ತಾ ಇಲ್ಲ, ಜೀವನ ಮಾಡೋದೇ ಕಷ್ಟ. ಸೊ ಹಂಗಿದೆ ಪರಿಸ್ಥಿತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ ಮೋದಿಗೆ. ಅಂತೂ ನಮ್ಮ ದೇಶಕ್ಕೆ ಬೇರೆ ದೇಶದವ್ರು, ಬೇರೆ ದೇಶದವ್ರಿಗಿಂತ ಪ್ರಬಲವಾಗದೆ ಆಯ್ತಾ ಇದೆ ನಮ್ಮ ದೇಶ. ಕೇಂದ್ರದಲ್ಲಿ ಮೋದಿಯವರು ಇದ್ದರೂ ಬೆಲೆ ತೋಟಿ ತರಬೇಕು, ಸಾಮಾನ್ಯ ಜನ ಬದುಕಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಅನ್ನುವಂಥದ್ದು ನಮ್ಮ ನಿಲುವು. ಮೋದಿ ಯಾರಿರಲಿ, ಕಾಂಗ್ರೆಸ್ ಯಾರು ಬರಲಿ, ಯಾವ ಪಕ್ಷ ಬಂದರೂ ಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ರಾಜ್ಯದಲ್ಲಿ 1 ವರ್ಷ ಇದ್ದರೆ ಸಿದ್ದರಾಮಯ್ಯನ ಆಡಳಿತದ ಮುಂದುಗಡೆ ಯಾರೂ ಆಡಳಿತ ಕೊಟ್ಟಿಲ್ಲ. ಸಿದ್ದರಾಮಯ್ಯ 5 ವರ್ಷ ಭಾರಿ ಉತ್ತಮವಾದ ಆಡಳಿತ ಕೊಟ್ಟವನೆ. ಇತ್ತೀಚೆಗೆ ಬಂದಂಥ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ, ಭಾಳ ಭ್ರಷ್ಟ, 40% ಕಮಿಷನ್ ಅಂತ ಅಂದರೆ ಯಾವ ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೋತಾರೆ, ಇದು ಏನೇನೋ ವಿಪರೀತ ವ್ಯವಹಾರಗಳು ನಡೀತಾವೆ, ಎಲ್ಲದರಲ್ಲೂ ಕಮಿಷನ್. ಯಾವ ಇಲಾಖೆ ತಗೊಳ್ಳಿ, ಇಂಥವು ಒಂದೇ ಇಲಾಖೆ ಅಲ್ಲ, ಪಿ ಡಬ್ಲ್ಯೂ ಡಿ ಒಂದೇ ಅಲ್ಲ, ಅಥವಾ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾರೆ ಈ ಸಾರಿ ಜನ, ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಅನ್ನುವಂಥದ್ದು. ಬಹುಮತದೊಂದಿಗೆ ಬಂದರೆ ಉತ್ತಮವಾದ ಆಡಳಿತ ಡಿ ಕೆ ಶಿವಕುಮಾರ್ ಅವರು ಕೊಡ್ಬೋದು, ಸಿದ್ದರಾಮಯ್ಯನವರು ಕೊಡ್ಬೋದು. ಚೇಂಜ್ ಆಗಬೇಕು, ಚೇಂಜ್ ಆಗಬೇಕು. ವಯಸ್ಸಾಗಿದೆ ಶ್ರೀನಿವಾಸ್ಗೆ, ಚೇಂಜ್ ಆಗಬೇಕು. ಇವನು ಎಂ ಶ್ರೀನಿವಾಸ್ ಎಂ ಪಿ ಕೂಡ ಅಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಸುಮಲತಾರವರು ಕೂಡ ಸುಮ್ಮನೆ ಪೋಸ್ಟ್ ಕೊಡ್ತಾರೆ, ಇದು ಮಾಡ್ತಾರೆ, ಬಟ್ ಕೆಲಸ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇಬ್ಬರು ಚೇಂಜ್ ಆಗೋದು ಸೂಕ್ತ.